ಎಸ್, ಈ ರಾಜ್ಯದಲ್ಲಿ ಫ್ರೆಶ್ ಜ್ಯೂಸ್ ಕುಡಿಯೋಕೆ ನಾನು ಬಂದಿದ್ದೀನಿ. ಸೊ ಇಲ್ಲಿ ತುಂಬ ಜನ ಬಂದಿದ್ದಾರೆ. ಸೊ ಅದರಲ್ಲಿ ಒಬ್ರು ನಮ್ಮ ಜೊತೆ ರೆಡಿ ಇದ್ದಾರೆ, ಮಾತಾಡ್ಸೋಣ ಬನ್ನಿ. ಹಾಯ್. ಹಾಯ್, ನಿಮ್ಮ ಹೆಸರು? ಅಕ್ಷತಾ. ಅಕ್ಷತಾ, ಸೊ ಅಕ್ಷತಾ ಅವರೇ, ಏನು ಟ್ರೈ ಮಾಡೋಕೆ ಬಂದ್ರಿ ನೀವು ಈಟ್ ರಾಜಾಗೆ? ನಾನು ಇಲ್ಲಿ ತುಂಬ ಬರ್ತಾನೆ ಇರ್ತೀನಿ, ಬಿಕಾಸ್ ನಾನು ಮಲ್ಲೇಶ್ವರಂನವಳೆ. ಸೊ ಅದರಿಂದ ನನಗೆ ಇಲ್ಲಿ ಇಟ್ಸ್ ಅ ವೆರಿ ಕಾಮನ್ ಜ್ಯೂಸ್ ಸೆಂಟರ್. ಓಕೆ. ನನಗೆ ಇಲ್ಲಿ ಕಾನ್ಸೆಪ್ಟ್ ಇಷ್ಟ ಆಗಿ ನಾನು ಪ್ರತಿ ಸತಿನೂ ಇಲ್ಲಿಗೆ ಬರ್ತೀನಿ. ಯಾಕೆ ಅಂತಂದರೆ ನಾವೆಲ್ಲ ಚಿಕ್ಕವರಿದ್ದಾಗಿಂದ ಬರೀ ಆ ಪ್ಲಾಸ್ಟಿಕ್ ಜ್ಯೂಸ್ನಲ್ಲೇ ಎಲ್ಲ ಕುಡಿದು ಅಭ್ಯಾಸ ಆಗೋಗಿತ್ತು. ಬಟ್ ಇಲ್ಲಿ ಪ್ಲಾಸ್ಟಿಕ್ ಅನ್ನೋ ಹೆಸರೇ ಇಲ್ಲ. ಹೌದು. ಸೊ ಆ ಒಂದು ಕಾನ್ಸೆಪ್ಟ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ನನಗೆ ಇಲ್ಲಿ ಬಂದಾಗ ನನ್ನ ಫೇವ್ರೇಟ್ ಇಸ್ ಚಿಲ್ಲಿ ಗ್ವಾವಾ ಶಾಟ್ಸ್. ಚಿಲ್ಲಿ ಗ್ವಾವಾ? ಹಾಂ. ಸೊ ಅದು ಶಾಟ್ಸ್ ತೊಗೋಬೇಕು, ಜೊತೆಗೆ ಆ ಗ್ವಾವಾನ ಮುಗಿಸ್ಬೇಕು, ತಿನ್ನಬೇಕು. ಸೊ ಅದರಿಂದ ಏನೂ ವೇಸ್ಟ್ ಆಗೋದಿಲ್ಲ. ಸೊ ದಟ್ಸ್ ವಾಟ್ ಇಸ್ ಮೈ ಫೇವ್ರೇಟ್. ಓಕೆ, ಚಿಲ್ಲಿ ಗ್ವಾವಾ ಶಾರ್ಟ್ಸ್ ಬಗ್ಗೆ ಸಿಕ್ಕಾಬಿಟ್ಟೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತದೆ, ನಾವು ಟ್ರೈ ಮಾಡೋಣ. ಓಕೆ, ಸೊ ನಿಮಗೆ ಈ ಪ್ಲೇಸ್ ಬಗ್ಗೆ ಹೆಂಗೆ ಗೊತ್ತಾಯಿತು ನಿಮಗೆ ಸ್ಟಾರ್ಟಿಂಗಲ್ಲಿ? ಸ್ಟಾರ್ಟಿಂಗಲ್ಲಿ ರಾಜಾ ಇಸ್ ಅ ಫ್ರೆಂಡ್. ಸೊ ಈ ನಮ್ಮ ಈಟ್ ರಾಜಾ ನನ್ನ ಬೆಸ್ಟ್ ಫ್ರೆಂಡ್. ಸೊ ಅದರಿಂದ ನನಗೆ ಗೊತ್ತಾಗಿತ್ತು ನಾನು ಮಲ್ಲೇಶ್ವರಂನವಳೆ. ಸೊ ಹುಟ್ಟಿ ಬೆಳೆದಿರೋದೆಲ್ಲ ಇಲ್ಲೇ, ಸೊ ಅಂಗಡಿ ಇಲ್ಲೇ ಇದೆ ಅನ್ನೋದು ಗೊತ್ತಿತ್ತು ನನಗೆ. ಸೊ ಅದರಿಂದ ನಾನು ಇಲ್ಲಿ ತುಂಬ ಸತಿ ಬರ್ತೀನಿ. ಸೊ ಈಟ್ ರಾಜಾ ಅವರ ಬೆಸ್ಟ್ ಫ್ರೆಂಡ್ ನಮ್ಮ ಜೊತೆ ಇದ್ದಾರೆ. ಓಕೆ ಅಕ್ಷತ ಅವರೇ, ಈಗ ಸೊ ಯಾವ್ಯಾವ ಥರ ಜ್ಯೂಸಸ್ ನೀವು ಇಲ್ಲಿ ಟ್ರೈ ಮಾಡಿದ್ದೀರಾ ಇದುವರೆಗೂ? ಒಂದು ಚಿಲ್ಲಿ ಗ್ವಾವಾ ಶಾಟ್ಸ್ ಟ್ರೈ ಮಾಡಿದ್ದೀನಿ, ಇನ್ನೊಂದು ಡ್ರ್ಯಾಗನ್ ಪಿಂಕ್ ಜ್ಯೂಸ್ ಅಂತ ಒಂದು ಬರುತ್ತೆ. ಸೊ ಅದು ಡ್ರ್ಯಾಗನ್ ಮಸ್ಕ್ ಮೆಲಿನ್, ಅಲ್ಲ ಮಸ್ಕ್ ಮೆಲಿನ್, ಏನೋ ಸಾರಿ ಕಟ್ ಮಾಡ್ತೀರಾ ಅಲ್ವಾ ಪ್ಲೀಸ್. ಇನ್ನೊಂದು ಮಸ್ಕ್ ಮೆಲಿನ್ ಪಿಂಕ್ ಶಾಟ್ಸ್ ಅಂತ ಬರುತ್ತೆ. ಸೊ ಅದನ್ನು ತುಂಬ ಚೆನ್ನಾಗಿರುತ್ತೆ. ಸೊ ಅದೆರಡು ನನ್ನ ಫೇವ್ರೇಟ್. ಆಮೇಲೆ ಇನ್ನೊಂದು ಡ್ರ್ಯಾಗನ್, ಇನ್ನೊಂದೇನೋ ಒಂದು ಫ್ಲೇವರ್ ಇದೆ, ದಟ್ ಇಸ್ ಆಲ್ಸೋ ರಿಯಲಿ ನೈಸ್. ಬಟ್ ನಾನು ತುಂಬ ಟ್ರೈ ಮಾಡಿರೋದು ಅಂತಂದರೆ ಚಿಲ್ಲಿ ಗ್ವಾವಾ ಶಾಟ್ಸ್ ಮತ್ತು ಇದು ಮಸ್ಕ್ ಮೆಲಿನ್ ಪಿಂಕ್ ಡ್ರ್ಯಾಗನ್. ಯಾವ? ಓಕೆ. ಸೊ ಅವರು ಫುಲ್ ಫಂಬಲ್ ಆಗಿ ಮಾತಾಡ್ತಿರೋದೆಲ್ಲ ಅರ್ಥ ಮಾಡ್ಕೋಬೋದು. ಅವ್ರು ಇರೋ ವೆರೈಟೀಸ್ ಎಲ್ಲ ಟ್ರೈ ಮಾಡಿ ಕೊನೆಗೆ ಅವ್ರ ಹೆಸರು ಹೇಳಕ್ಕೆ ಬರ್ತಾ ಇಲ್ಲ, ಅಷ್ಟೊಂದು ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಎನಿವೇ, ಬಟ್ ಎರಡು ಮೂರು ಜ್ಯೂಸ್ಗಳ ಹೆಸರು ನನಗೆ ಅರ್ಥ ಆಯಿತು. ಸೊ ಅದು ನಾನು ಟ್ರೈ ಮಾಡ್ತೀನಿ. ಓಕೆ ಅಕ್ಷತ, ಸೊ ನೀವು ಒಬ್ಬರೇ ಬರ್ತೀರಾ ಯೂಶಲಿ, ಅಥವಾ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿನ ಎಲ್ಲರನ್ನೂ ಕರ್ಕೊಂಡ್ಬರ್ತೀರಾ? ನಾನು ಸದ್ಯಕ್ಕೆ ಇವಾಗ ಫ್ಯಾಮಿಲಿನ ಇನ್ನೂ ಕರ್ಕೊಂಡು ಬಂದಿಲ್ಲ, ಬಟ್ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಕರ್ಕೊಂಡು ಬರ್ತೀನಿ. ಓಕೆ. ಇಲ್ಲಾಂತಂದರೆ ನಾನು ಇಲ್ಲಿ ತುಂಬ ಓಡಾಡ್ತಾ ಇರೋದ್ರಿಂದ ಇಟ್ಸ್ ಜಸ್ಟ್ ಅ ಸ್ಟಾಪ್ ಫಾರ್ ಮೀ. ಸೊ ಅದರಿಂದ ನಾನು ಸ್ಟಾಪ್ ಮಾಡಿಬಿಟ್ಟು ಒಂದು ಜ್ಯೂಸ್ ಕೊಟ್ಬಿಟ್ಟು ಹೊರಡ್ತಾ ಇರ್ತೀನಿ. ಸೊ ಅದರಿಂದ ನೆಕ್ಸ್ಟ್ ಟೈಮ್ ಫ್ಯಾಮಿಲಿನ ಖಂಡಿತವಾಗಿಯೂ ಕರ್ಕೊಂಡು ಬರ್ತೀನಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಈಟ್ ರಾಜ್ಯದಲ್ಲಿ ನಾನಂತೂ ವೆರೈಟೀಸ್ ಆಫ್ ಜ್ಯೂಸಸ್ನ ಟ್ರೈ ಮಾಡಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಬೇಕಾದರೆ ನಾನು ಇನ್ನೊಂದು 10 ಸರಿ ರೀಫಿಲ್ ಮಾಡಿಕೊಟ್ರು ನಾನು ಕುಡಿತಿದ್ದೇನೋ ಇಲ್ಲೇ ನಿಂತ್ಕೊಂಡು. ಬಟ್ ನಂತರನೇ ತುಂಬ ಜನ ಜ್ಯೂಸ್ನ ಟ್ರೈ ಮಾಡೋದಕ್ಕೆ ಬಂದಿದ್ದಾರೆ. ಸೊ ಅವರವರಿಗೆ ಯಾವ್ಯಾವ ಫ್ಲೇವರ್ಸ್ ಇಷ್ಟ ಆಯಿತು ಅಂತ ಕೇಳೋಣ, ಬನ್ನಿ. ಹಾಯ್. ಹಾಯ್, ನಿಮ್ಮ ಹೆಸರು? ಸೌಮ್ಯ. ಸೌಮ್ಯ, ಸೊ ಓಕೆ, ಸೊ ನೀವು ಫಸ್ಟ್ ಟೈಮ್ ಬರ್ತಾರೆ? ಹೌದು, ಫಸ್ಟ್ ಟೈಮ್. ಓಕೆ, ಸೊ ನಿಮ್ಮ ಹೆಸರೇನು? ಹಾರ್ದಿಕ್. ಹಾರ್ದಿಕ್, ಅನಿಕೇತ್. ಅನಿಕೇತ್, ಧನ್ಯತಾ. ಆರ್, ಧನ್ಯತಾ. ಓ, ನಿಮ್ಮ ಹೆಸರು? ಮಾನ್ಯತಾ. ಮಾನ್ಯತಾ, ನೀವು ಮಾತಾಡ್ತೀರಾ? ಚಾರ್ವಿ. ಚಾರ್ವಿ, ಓಕೆ. ಸೊ ಕಂಪ್ಲೀಟ್, ನೀವು ನೋಡ್ತಿರ್ಬೋದು, ಕಂಪ್ಲೀಟ್ ಫ್ಯಾಮಿಲಿ ಇಲ್ಲಿ ಬಂದಿದ್ದಾರೆ. ಸೊ ಸೌಮ್ಯ ಅವರು, ನೀವು ಎಲ್ಲಿಂದ ಬಂದಿರೋದು? ನಮ್ಮದು ಮಲ್ಲತಳ್ಳಿ, ನಾಗರ್ಭಾವಿಯಿಂದ. ಆ್ಯಕ್ಚುಲಿ ಇವತ್ತು ಸೆಕೆಂಡ್ ಟೈಮ್ ಬರ್ತಿರೋದು. ನಿನ್ನೆ ಬಂದು ಶಾಪ್ ಕ್ಲೋಸ್ ಆಗಿತ್ತು ಅಂತ ಬೆಳಗ್ಗೆ, ನಮಗೆ ಗೊತ್ತಿಲ್ಲ 2:00 ಓಪನ್ ಅಂತ. ಬೆಳಗ್ಗೆ ಅಗೇನ್ ಹೋಲ್ ಗ್ಯಾಂಗ್ ಬಂದಿತ್ತು, ಜಾಸ್ತಿ ಜನ ಬಂದಿದ್ವಿ. ಇಟ್ ವಾಸ್ ಕ್ಲೋಸ್ಡ್. ಸೊ ಮತ್ತೆ ಈಗ ಆನ್ ಡಿಮ್ಯಾಂಡ್ ನೋಡೋಣ, ಟ್ರೈ ಮಾಡೋಣ ಅಂತ ಬಂದಿರೋದು. ಮ್ಯಾಂಗೋ ಇನ್ ಮ್ಯಾಂಗೋ ಆ್ಯಂಡ್ ಚಿಲ್ಲಿ ಗ್ವಾವಾ ಇಸ್ ಟೂ ಗುಡ್, ಇಟ್ಸ್ ವೆರಿ ಆಸಮ್. ಓಕೆ, ಸೊ ಮಲ್ಲತಳ್ಳಿ ನಾಗರ್ಭಾವಿಯಿಂದ ನಿನ್ನೆ ಬಂದು ಸಿಕ್ಕಿಲ್ಲ ಅಂತ ಮತ್ತೆ ಒಂದು ರೌಂಡ್ ಗ್ಯಾಂಗ್ ಎಲ್ಲ ಕರ್ಕೊಂಡು ಮತ್ತೆ ಟ್ರೈ ಮಾಡೋದಕ್ಕೆ ಬಂದಿದ್ದಾರೆ. ಸೊ ನನಗೆ ಇಷ್ಟ ಆಗಿದ್ದೆ ಅವರೊಂದು ಹೇಳ್ತಾ ಇದ್ದಾರೆ. ಸೊ ಚಿಲ್ಲಿ ಗ್ವಾವಾ ನಿಮ್ಗೆ ಇಷ್ಟ ಆಯ್ತು? ಚಿಲ್ಲಿ ಗ್ವಾವಾ ಆ್ಯಂಡ್ ಮ್ಯಾಂಗೋ ಆ್ಯಂಡ್ ಮ್ಯಾಂಗೋ. ಮ್ಯಾಂಗೋ ಆ್ಯಂಡ್ ಮ್ಯಾಂಗೋ, ಓಕೆ, ಎರಡು ನಾನು ಟ್ರೈ ಮಾಡಿದ್ದೀನಿ. ಎಸ್, ನನಗೂ ತುಂಬ ಇಷ್ಟ ಆಯಿತು. ಓಕೆ, ಮ್ಯಾಂಗೋ ಸೀಸನ್ ಇರೋದ್ರಿಂದ ಐ ಥಿಂಕ್ ಎವ್ರಿಬಡಿ ಮಸ್ಟ್ ಟ್ರೈ. ಅಲ್ಲ, ಸೊ ಟೆಂಡೆ ಕೊಕೊನೆ ಟ್ರೈ ಮಾಡಬೇಕಿತ್ತು, ಇವಾಗ ಇಲ್ಲ. ಸೊ ಮೇ ಬಿ ನೆಕ್ಸ್ಟ್ ಟೈಮ್ ಐ ವಿಲ್ ಕಮ್ ಆ್ಯಂಡ್ ಟ್ರೈ. ಓಕೆ, ಸೊ ಅದಕ್ಕೂ ಇಷ್ಟೇ ಜನ ಗ್ಯಾಂಗ್ ಬರ್ತಾರಾ? ಆ್ಯಕ್ಚುಲಿ ತುಂಬ ಜನ ಬಂದಿದ್ರು, ಇವಾಗ ಕಮ್ಮಿ ಇದೆ ಮಕ್ಕಳ ಸೈನ್ಯ. ಇದು ಕಡಿಮೆ ಅಂದರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಜಾಸ್ತಿ ಜನ ಬರ್ತಾರಂತೆ. ಓಕೆ, ನೆಕ್ಸ್ಟ್ ಇವ್ರಿಗೆಲ್ಲ ಕೇಳೋಣ ಯಾವ ಜ್ಯೂಸ್ ಇಷ್ಟ ಆಯಿತು ಅಂತ. ಥ್ಯಾಂಕ್ ಯು. ನಿಮ್ಗೆ ಯಾವ ಜ್ಯೂಸ್ ಇಷ್ಟ ಆಯಿತು? ಮ್ಯಾಂಗೋ ಇನ್ ಮ್ಯಾಂಗೋ. ಮ್ಯಾಂಗೋ ಇನ್ ಮ್ಯಾಂಗೋ, ಓಕೆ, ಅದನ್ನೇ ಟ್ರೈ ಮಾಡ್ತಾ ಅದನ್ನೇ ಕುಡಿತಾ ಇದ್ದಾರೆ ನೋಡಿ. ನಿಮ್ಗೆ? ಮ್ಯಾಂಗೋ ಇನ್ ಮ್ಯಾಂಗೋ. ಮ್ಯಾಂಗೋ ಇನ್ ಮ್ಯಾಂಗೋ, ಓಕೆ. ನಿಮ್ಗೆ ಮ್ಯಾಂಗೋ ಇನ್ ಮ್ಯಾಂಗೋ? ಎಲ್ರಿಗೂ ಮ್ಯಾಂಗೋನಾ? ಯಾಕೆ, ಬೇರೆ ಫ್ರೂಟ್ ಇಷ್ಟ ಇಲ್ವಾ? ನಾನು ಇನ್ನೂ ತಿಂದಿದ್ದು ಕೊಡ್ತಿಲ್ಲ. ಇನ್ನೂ ಕೊಡ್ತಿಲ್ಲ. ಇನ್ನೂ ಕೊಡ್ತಿಲ್ವಾ? ಓಕೆ, ನಿಮ್ಗೆ ಯಾವ ಜ್ಯೂಸ್ ಇಷ್ಟ ಆಯ್ತು? ಚಿಲ್ಲಿ ಗ್ವಾವಾ. ಅಬ್ಬ, ಒನ್ ಡಿಫ್ರೆಂಟ್ ಆನ್ಸರ್, ಚಿಲ್ಲಿ ಗ್ವಾವಾ, ಬಿಕಾಸ್ ಶಿ ಇಸ್ ಈಟಿಂಗ್ ಚಿಲ್ಲಿ ಗ್ವಾವಾ. ಓಕೆ, ಸೊ ಸೀಬೆ ಹಣ್ಣು ಚೆನ್ನಾಗಿದ್ಯಾ, ಜ್ಯೂಸ್ ಚೆನ್ನಾಗಿತ್ತಾ? ಎರಡು ಚೆನ್ನಾಗಿದೆ. ಎರಡು ಚೆನ್ನಾಗಿತ್ತು. ಓಕೆ, ಚೆನ್ನಾಗಿದ್ಯಾ ಸ್ಪೈಸಿ ಸ್ಪೈಸಿ ಆಗಿ ಜ್ಯೂಸ್? ಓಕೆ, ನೆಕ್ಸ್ಟ್ ಟೈಮ್ ಮತ್ತೆ ಬರ್ತೀರಾ? ಯಾರ ಜೊತೆ ಬರ್ತೀರಾ? ಫ್ಯಾಮಿಲಿ. ಫ್ಯಾಮಿಲಿ, ಸೊ ಎಲ್ಲರೂ ಬರ್ತೀರಾ? ಓಕೆ, ಸೂಪರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್, ನಮ್ಮ ಜೊತೆ ಮಾತಾಡಿದ್ದಕ್ಕೆ.
ಇದೆ ಜ್ಯೂಸ್ ಸೆಂಟರ್. ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ನ ನೋಡಿದ್ವಿ ಅವಾಗ್ಲಿಂದ, ಸಿಂಗಲ್ ಆಗಿ ಬಂದು ಜ್ಯೂಸ್ ಕುಡಿದು ಹೋದವ್ರನ್ನ ನೋಡಿದ್ವಿ, ಇವನ್ ನಾವು ಕೂಡ ಟ್ರೈ ಮಾಡಿದ್ವಿ. ಬಟ್ ಇಲ್ಲೊಂದು ಗ್ಯಾಂಗೆ ಬಂದಿದ್ದಾರೆ, ಸೊ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಹಾಯ್, ನಿಮ್ಮ ಹೆಸರು? ಧರಣಿ. ಧರಣಿ, ಸೂಪರ್. ನಿಮ್ಮ ಹೆಸರು? ಕಿರಣ್. ಕಿರಣ್, ನಿಮ್ಮ ಹೆಸರು? ತೋಹಿದ್. ತೋಹಿದ್, ತೋಹಿದ್, ಓಕೆ. ನಿಮ್ಮ ಹೆಸರು? ಅನುಷ್. ಅನುಷ್. ಜಾಹ್ನವಿ. ಜಾಹ್ನವಿ, ಓಕೆ. ಸೊ ನೀವೇನ್ ಮಾಡ್ಕೊಂಡಿರೋದು ಧರಣಿ? MBA. MBA ಯಾವ ಕಾಲೇಜ್? BMS ಕಾಲೇಜ್. ಸೂಪರ್. ನೀವು? ನಾನು MBA, BMS ಕಾಲೇಜ್. ಓಕೆ. ಸೊ ನೀವೆಲ್ಲರೂ ಕ್ಲಾಸ್ಮೇಟ್ಸ್? ಓಕೆ, ನೈಸ್. ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ. ಓಕೆ ಧರಣಿ, ನಿಮ್ಗೆ ಇಲ್ಲಿ ಜ್ಯೂಸ್ ಟ್ರೈ ಮಾಡಿದ್ರ? ಈ ಟ್ರಾಜಲ್ಲಿ ಟ್ರೈ ಮಾಡಿದ್ದೀನಿ. ಯಾವ ತುಂಬಾ ಇಷ್ಟ ಆಯ್ತು? ನಂಗೆ ಚಿಲ್ಲಿ ಗಾವ ಇಷ್ಟ ಆಯ್ತು. ಅದು ಆಕ್ಚುಲಿ ಸೇಮ್ ಚಿಪ್ಪೆಕಾಯಿ ತಿಂದಂಗೆನೆ ಇರುತ್ತೆ. ಸೊ ನಂಗೆ ಅದೇ ಇಷ್ಟ ಆಯ್ತು, ಜಾಸ್ತಿ ಇಷ್ಟ ಆಗಿದೆ ಅದೇ ನಂಗೆ. ಓಕೆ. ಸೊ ನಿಮಗೆ? ಐ ಟ್ರೈಡ್ ಡ್ರ್ಯಾಗನ್ ಫ್ರೂಟ್. ಡ್ರ್ಯಾಗನ್ ಫ್ರೂಟ್, ನೈಸ್. ಡ್ರ್ಯಾಗನ್ ಫ್ರೂಟ್ ಕೂಡ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿರುತ್ತೆ. ತಿಂದು ಕುಡೀರಿ ಇಲ್ಲ ಕುಡಿದು ತಿನ್ನು ಅನ್ನೋ ಒಂದು ಕಾನ್ಸೆಪ್ಟ್ ಚೆನ್ನಾಗಿದೆ ಇಲ್ಲಿ. ಸೊ ಐ ಪ್ರಿಫರ್ ಡ್ರ್ಯಾಗನ್ ಫ್ರೂಟ್. ಓಕೆ. ಸೊ ಈಗ ನಿಮಗೆ ಇಲ್ಲಿವರೆಗೂ ನಿಮಗೆ ಈ ಪ್ಲೇಸ್ನ, ಐ ಮೀನ್, ಬಂದಿದ್ದೀರಾ, ವಿಸಿಟ್ ಮಾಡಿದ್ದೀರಾ ಅಥವಾ ಫಸ್ಟ್ ಟೈಮ್ ವಿಸಿಟ್ ಮಾಡಿ? ಫಸ್ಟ್ ಟೈಮ್ ಬರ್ತಿರೋದು ನಾನು. ಫಸ್ಟ್ ಟೈಮ್, ಓಕೆ. ಹೆಂಗ್ ಗೊತ್ತಾಯ್ತು ಈ ಜಾಗ ನಿಮಗೆ? ನಾನು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಗೊತ್ತಾಗಿದ್ದು ನಂಗಿದು. ಪ್ಲೇಸಸ್ ಡಿಫ್ರೆಂಟ್ ಆಗಿರೋದು, ನಮ್ಗೆ ಪ್ರಾಜೆಕ್ಟ್ ಇತ್ತು ಆಕ್ಚುಲಿ. ಸೊ ಅದಕ್ಕೆ ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಹುಡುಕ್ಬೇಕಾದ್ರೆ ಈ ಆಪ್ಷನ್ ಬಂತು. ಸೊ ನಾವು ಇಲ್ಲ ನಿಯರ್ ಯಾರು ಇದ್ರಲ್ಲ, ಸೊ ಇದನ್ನ ಟ್ರೈ ಮಾಡಿದ್ವಿ. ಓಕೆ. ಸೊ ಪ್ರಾಜೆಕ್ಟ್ ವರ್ಕಿಗೋಸ್ಕರ ನೀವೆಲ್ಲ ಸೇರಿ ಯೂಟ್ಯೂಬಲ್ಲಿ ನೋಡಿ ಈ ಪ್ಲೇಸ್ಗೆ ಬಂದಿದ್ದೀವಿ. ಓಕೆ. ಸೊ ನೀವು ಪ್ರಾಜೆಕ್ಟ್ ವರ್ಕಲ್ಲಿ ಏನು ನಿಮಗೆ ತುಂಬ ಇಷ್ಟ ಆಗಿ ನೀವು ಮೆನ್ಷನ್ ಮಾಡ್ತಾ ಇದ್ದೀರಾ, ಐ ಮೀನ್ ಹೈಲೈಟ್ ಮಾಡ್ತಾ ಇದ್ದೀರಾ? ನಮ್ಗೆ ಇಷ್ಟ ಆಗಿದ್ದು ಅದೇ ಜೀರೋ ವೇಸ್ಟ್ ಕಾನ್ಸೆಪ್ಟ್, ಯಾರು ಯೂಸ್ ಮಾಡ್ತಿಲ್ಲ ಆಕ್ಚುಲಿ. ಸೊ ಇದೇ ಮೈನ್ ಇರೋದು, ಇಲ್ಲಿ ಮೈನ್ ಹೈಲೈಟೇ ಅದು. ಸೊ ನಾವು ಅದನ್ನೇ ಮಾಡ್ತಾ ಇದೀವಿ. ಸೊ ನಿಮಗೆ ಈ ಟ್ರಾಜ ಅಲ್ಲಿ ಏನು ತುಂಬ ಇಷ್ಟ ಆಯ್ತು? ಈ ಟ್ರಾಜ ಅದು ಯುನೀಕ್ ಸ್ಟೈಲ್ ಇದೆಯಲ್ಲ, ದ ವೇ ಸರ್ವ್ ಆಫ್ ಜ್ಯೂಸ್, ಅವ್ರು ಸರ್ವ್ ಮಾಡೋ ಕಾನ್ಸೆಪ್ಟ್ ಈ ನೆವರ್ ಸೆಲ್ ಅ ಜ್ಯೂಸ್. ಅವರು ಒಂದು ಕಾನ್ಸೆಪ್ಟ್ನ ಸೆಲ್ ಮಾಡ್ತಾರೆ, ಲೈಕ್ ಅವ್ರ ಕಾನ್ಸೆಪ್ಟಿಂದಾನೇ ದ ಈ ಟ್ರಾಜ ಅನ್ನೋ ಕಾನ್ಸೆಪ್ಟು ಎಷ್ಟೊಂದು ಜನಕ್ಕೆ ಗೊತ್ತಾಗ್ತಾ ಇದೆ. ಸೊ ಈ ಟ್ರಾಜ ಅನ್ನೋ ಕಾನ್ಸೆಪ್ಟ್ ಲೈಕ್ ಎಲ್ಲರೂ ಬಯೋಡಿಗ್ರೇಡಬಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರಿಂದ ಪೊಲ್ಯೂಷನ್ ಕೂಡ ಕಮ್ಮಿ ಆಗುತ್ತೆ. ಸೊ ಈ ಟ್ರಾಜ ಇಸ್ ಬೆಸ್ಟ್ ಐ ಥಿಂಕ್ ಸೊ. ಓಕೆ. ಸೊ ನೀವೆಲ್ಲಾದರೂ ಈ ಥರ ಟ್ರೈ ಮಾಡಿದ್ದೀರಾ ಮುಂಚೆ? No, I never experienced anywhere. The Itraja unna concept matra na illi experience maartta idini. So first time. First time. Thank you so much, guys. Thank you. Yes, Itraja agadalli bandavaru pratiyobru ishta padod enanta andre first avaru juice, second bandu avara concept, because avara concept India dalle yaru try madila first time zero wastage concept na try maartidare. Must visit place antane helbodu. Yes, neevu kuda ina sadi bandre definitely agi ee place na visit maadi. ನಮ್ಮ ಡ್ರೈವರ್ ಗಂಗಾಧರ್ ಸರ್ ಅವರು ನನಗೆ ಬೆಸ್ಟ್ ಜಾಗನ ತೋರಿಸ್ಕೊಟ್ಟಿದ್ದಾರೆ. ಬಿಕಾಸ್ ನಾನು ಬೆಂಗಳೂರಲ್ಲಿದ್ದರೂ ಕೂಡ ಯಾವತ್ತೂ ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಬಿಕಾಸ್ ಇಷ್ಟು ಚೆನ್ನಾಗಿರೋ ಜ್ಯೂಸ್ ಸಿಗುತ್ತೆ ಅಂತ ನನಗಂತೂ ಐಡಿಯಾ ಇರಲಿಲ್ಲ. ಸೊ ನೀವೇನಾದರೂ ಮಲೇಶ್ವರಂ ಸೈಡ್ ಬಂದರೆ ಡೆಫಿನೆಟ್ ಆಗಿ ಈ ಟ್ರಾಜಾಗೆ ಒಂದ್ಸರಿ ಬಂದು ಟ್ರೈ ಮಾಡಿ ಅಂತ ನಾನು ಹೇಳ್ತಿದ್ದೀನಿ. ಬಿಕಾಸ್ ಯಾಕೆ ಅಂತಂದರೆ, ಫಸ್ಟ್ ರೀಸನು ವೆರೈಟೀಸ್ ಆಫ್ ಜ್ಯೂಸಸ್ ನೀವು ಟ್ರೈ ಮಾಡ್ಬೋದು, ಸೆಕೆಂಡ್ ರೀಸನು ಅವರ ಕಾನ್ಸೆಪ್ಟು ಝೀರೋ ವೇಸ್ಟೇಜ್ ಕಾನ್ಸೆಪ್ಟ್ ಅನ್ನೋದು ಏನಿದೆ ಅದನ್ನು ನೀವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಕುಡಿಬೋದು. ಬಿಕಾಸ್ ಜ್ಯೂಸ್ನ ನೀವು ಜ್ಯೂಸ್ ಶೆಲ್ಲಲ್ಲೇ ಕುಡಿಬೋದು, ಜೊತೆಗೆ ಕುಡಿಲೂಬೋದು, ತಿನ್ನಲೂಬೋದು. ಸೊ ಈ ಥರ ಒಂದು ಕಾನ್ಸೆಪ್ಟ್ ನೀವೆಲ್ಲೂ ನೋಡಿರೋಕ್ಕೆ ಚಾನ್ಸ್ ಇಲ್ಲ. ಬಿಕಾಸ್ ಇಂಡಿಯಾದಲ್ಲೇ ನಂಬರ್ 1. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಇದು ನೋ ಶುಗರ್ ನೋ ಐಸ್ ಕ್ಯೂಬ್ಸ್, ಒಂದು ರಾ ಜ್ಯೂಸ್ನ ನೀವು ಟ್ರೈ ಮಾಡ್ಬೋದು. ಎಸ್, ಈಗ ಮಿಸ್ ಮಾಡಬೇಡಿ, ನೆಕ್ಸ್ಟ್ ಟೈಮ್ ಏನಾದರೂ ಮಲ್ಲೇಶ್ವರಂ ಸೈಡ್ ಬಂದರೆ ಈ ಟ್ರಾಜನ ಒಂದ್ಸರಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಈಗ ಮನೇಲಿ ಕುತ್ಕೊಂಡು ಆರಾಮಾಗಿ ಚಿಲ್ ಮಾಡ್ಕೊಂಡಿರಿ. ಬಿಕಾಸ್ ಸಮ್ಮರ್ ಸವಾರಿಯಲ್ಲಿ ಇನ್ನಷ್ಟು ಎಪಿಸೋಡ್ಗಳು, ಇನ್ನಷ್ಟು ಜಾಗಗಳನ್ನ ನಾವು ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ನೀವೇನು ಮಾಡಬೇಕು, ಕೂಲಾಗಿದ್ದು ಪಬ್ಲಿಕ್ ಮ್ಯೂಸಿಕ್ ನೋಡ್ತಾ ಇರಬೇಕು.